ಚುನಾವಣೆಯ ನಂತರ ದುಬಾರಿಯಾಗಲಿದೆ ಮೊಬೈಲ್ ರೀಚಾರ್ಜ್ ದರ. ಲೋಕಸಭಾ ಚುನಾವಣೆಯ ನಂತರ ದೇಶದ ಕೋಟ್ಯಂತರ ಜನರ ಜೇಬು ಖಾಲಿಯಾಗಲು ಸಿದ್ಧರಾಗಬೇಕು. ಯಾಕಂತ ಹೇಳಿದ್ರೆ ಮೊಬೈಲ್ ಸೇವಾ ಸಂಸ್ಥೆಗಳು ಸುಂಕವನ್ನ ಹೆಚ್ಚಿಸಲಿಕ್ಕಾಗಿ ಸಂಪೂರ್ಣ ಸಿದ್ಧತೆಯನ್ನ ನಡೆಸಿದ್ದು, ಚುನಾವಣೆ ಮುಗಿದ ಬೆನ್ನಲ್ಲೇ ಮೊಬೈಲ್ ರೀಚಾರ್ಜ್ ದುಬಾರಿ ಆಗಲಿದೆ ಎನ್ನುವುದು ತಿಳಿದು ಬಂದಿದೆ. ಲೋಕಸಭಾ ಚುನಾವಣೆಯ ನಂತರ ಟೆಲಿಕಾಂ ಉದ್ಯಮದಲ್ಲಿ ಅಂದಾಜು 15-17% ಸುಂಕ ಹೆಚ್ಚಳ ಆಗಲಿದೆ ಅಂತ ಇತ್ತೀಚೆಗೆ ಬಿಡುಗಡೆಯಾದಂತಹ ವರದಿಯೊಂದು ಹೇಳಿದೆ. ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ April 19-June 1 7 ಹಂತಗಳಲ್ಲಿ ನಡೆಯಲಿಕ್ಕಿದೆ. June 4 ಮತ ಎಣಿಕೆ ನಡೆಯಲಿದೆ. ITSNAC ಬ್ರೋಕಿಂಗ್ನ ಈ ವರದಿಯ ಪ್ರಕಾರ ಟೆಲಿಕಾಂ ವರದಿಯಲ್ಲಿ ಸುಂಕ ಹೆಚ್ಚಳವು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದು, ಚುನಾವಣೆಯ ನಂತರ ಹೆಚ್ಚಳ ಖಚಿತ ಅಂತ ನಂಬಲಾಗಿದೆ. ಭಾರತೀಯ ಏರ್ಟೆಲ್ಗೆ ಇದರಿಂದ ಹೆಚ್ಚಿನ ಲಾಭವಾಗಲಿದೆ. ಲೋಕಸಭಾ ಚುನಾವಣೆಯ ನಂತರ ಟೆಲಿಕಾಂ ಉದ್ಯಮವು ಶೇಕಡ 15-17% ಶುಲ್ಕವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. December 2021 ಕೊನೆಯ ಬಾರಿಗೆ ಸುಮಾರು ಶೇಕಡ 20% ಶುಲ್ಕವನ್ನು ಹೆಚ್ಚಿಸಲಾಗಿದೆ. ಅಂದ್ರೆ ಸದ್ಯ ಸುಮಾರು 3 ವರ್ಷಗಳ ನಂತರ ಸುಂಕವನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಉದಾಹರಣೆಗೆ ಈಗ ಶೇಕಡ 17% ಶುಲ್ಕ ಹೆಚ್ಚಳವಾಗಿ ₹300 ರೀಚಾರ್ಜ್ ಮಾಡಿದ್ರೆ ಶುಲ್ಕ ಹೆಚ್ಚಳದ ನಂತರ ನೀವು ₹351 ಪಾವತಿಸಬೇಕಾಗುತ್ತೆ. ಭಾರತದ ಎರಡನೆಯ ಅತಿದೊಡ್ಡ ಟೆಲಿಕಾಂ ಕಂಪನಿಯಾಗಿರುವಂತಹ ಏರ್ಟೆಲ್ ಪ್ರತಿ ಗ್ರಾಹಕನಿಗೆ ಸರಾಸರಿ ಗಳಿಕೆಯ ಬ್ಲೂ ಪ್ರಿಂಟ್ ಅನ್ನ ವ್ಯಕ್ತಪಡಿಸ್ತಾ ಇದೆ. ಕಂಪನಿಯ ಪ್ರಸ್ತುತ ARPU 208 ಆಗಿದೆ. ಅಂದ್ರೆ 208 ಅಂತ ದಲ್ಲಾಳಿ ಟಿಪ್ಪಣಿಯಲ್ಲಿ ತಿಳಿಸಿದೆ. ಅಧಿಕ ವರ್ಷ 2026-27 ಅಂತ್ಯದವರೆಗೆ ₹286 ತಲುಪುವ ಸಾಧ್ಯತೆ ಇದೆ. ವರದಿಯ ಪ್ರಕಾರ ಭಾರತೀಯ ಏರ್ಟೆಲ್ ಗ್ರಾಹಕರ ಸಂಖ್ಯೆಯು ವರ್ಷಕ್ಕೆ ಸುಮಾರು 2% ಬೆಳೆಯುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಆದ್ರೆ ಉದ್ಯಮವು ವರ್ಷಕ್ಕೆ 1% ಬೆಳೀತಾ ಇದೆ ಅಂತ ಏರ್ಟೆಲ್ ಹೇಳಿದೆ. ವಡಾಫೋನ್ ಐಡಿಯಾದ ಮಾರುಕಟ್ಟೆ ಪಾಲು September 2018 37% ಸುಮಾರು 10% ಅಂದ್ರೆ December 2023 19% ಕುಸಿದಿದೆ ಅಂತ ವರದಿ ಹೇಳಿದೆ. ಅದೇನೇ ಇರಲಿ, ಸದ್ಯ ದಿನ ಬಳಕೆಯ ವಸ್ತುಗಳ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನಸಾಮಾನ್ಯರು ಇನ್ನೊಂದು ಹೊಡೆತಕ್ಕೆ ರೆಡಿ ಆಗಬೇಕಾಗಿದೆ. ಸದ್ಯದಲ್ಲಿ ಮೊಬೈಲ್ ರೀಚಾರ್ಜ್ ದರ ಏರಿಕೆಯ ಹೊಡೆತವನ್ನು ಎದುರಿಸಲು ಸಿದ್ಧರಾಗಿ ಅಂತಷ್ಟೇ ಹೇಳಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.